ಕೋಡಿಯಿಂದ ಹೊರಗಡೆ ಬರ್ತಾ ಇದ್ದರೆ ನೀವು ಅದು ಕೇವಲ ಕೆಲವೇ ಒಂದು ಹಂಡ್ರೆಡ್ ಟು ಹಂಡ್ರೆಡ್ ಮೀಟರ್ಸ್ನಲ್ಲಿ ಶ್ರೀರಾಮ್ ವಿಲ ಅಪಾರ್ಟ್ಮೆಂಟ್ಸ್ಗೆ ಹೋದಾಗ ಅದು ನಾಲ್ಕು ಅಡಿ ಆಗ್ತದೆ ಹಂಡ್ರೆಡ್ ಅಡಿ ಬಂದಿರುವಂಥ ಒಂದು ಹತ್ತು ಹದಿನೈದು ಅಡಿನಲ್ಲಿ ನ ಮೋಸ್ಟ್ಲಿ ನಾರಾಯಣ್ ರೆಡ್ಡಿ ಲೇಔಟ್ ಇದೆ ಅಲ್ಲಿ ಅದು ಹದಿನೈದು ಅಡಿ ಕಮ್ಮಿ ಆಗ್ತದೆ ಶ್ರೀರಾಮ್ ವಿಲಾ ಮಂಡಲಲ್ಲಿ ಬಂದಾಗ ಅದು ನಾಲ್ಕು ಅಡಿಗೆ ಕಮ್ಮಿಯಾಗಿ ಸೊ ಏನಾಗ್ತದೆ ಇಷ್ಟು ಬಂದಿರುವಂಥ ಮಳೆಯಿಂದ ಬಂದ ಓವರ್ ವಿಡ್ ಎಲ್ಲ ಇಲ್ಲಿ ಬರ್ತದೆ ಸನ್ನಿ ಭ್ರಗ್ಸ್ ಇರ್ಬೋದು ನೀವು ಮೋರಿಗೇಟ್ ಹತ್ರ ಹೋದರೆ ಅರುವತ್ತಡಿಯಷ್ಟು ಈ ಏನು ಸ್ಟಾಂಬ್ ವಾಟರ್ ಬರುವಂಥದ್ದನ್ನು ಬಿ ಬಿ ಎಂ ಪಿ ಅಧಿಕಾರಿಗಳೇ ಅದನ್ನು ಒಂದು ಹದಿನೈದು ಅಡಿಗೆ ಸೀಮಿತಗೊಳಿಸಿ ಅವರು ಪೈಪ್ ಹಾಕಿ ಸಿಮೆಂಟಿಂದ ರೋಡ್ ಮಾಡಿ ಸರ್ಜಾಪುರ ರೋಡ್ ಮೇಲೆ ಅವ್ರು ಬಿಡ್ತಾರೆ ಅಂದರೆ ಬಿ ಬಿ ಎಂ ಪಿ ಅಧಿಕಾರಿಗಳೇ ಈ ಅರುವತ್ತಡಿಯಲ್ಲಿ ಒಂಬತ್ತು ತೂಬುಗಳ ಮುಖಾಂತರ ಹೋಗುವ ನೀರನ್ನು ಇವರು ಬರೀ ಹತ್ತು ಹದಿನೈದು ಅಡಿ ಅಗಲದಲ್ಲಿ ಹೋಗಿ ಅದೊಂದು ಎಷ್ಟೊಂದು ಮೂರು ನಾಲ್ಕು ಅಡಿ ಎತ್ತರದಲ್ಲಿ ಹೋದಾಗ ಏನಾಗ್ತದೆ ಈ ಬರುವ ನೀರುಗಳೆಲ್ಲ ಅಲ್ಲಿ ಬ್ಲಾಕ್ ಆಗುವಂಥದ್ದು ಸೊ ಈ ರೀತಿ ಬಿ ಬಿ ಎಂ ಪಿಯವರು ಇರೆಸ್ಪಾನ್ಸಿಬಲ್ ಆಗಿ ಇದನ್ನು ಮಾಡಿದೆ ನಾವು ಇದರ ರಿಪೋರ್ಟ್ನಲ್ಲಿ ಇದಕ್ಕೆಲ್ಲ ಯಾರು ಕಾರಣಕರ್ತರು ಅಂತ ಹೇಳೋದನ್ನು ಕೂಡ ನಾವು ಹೇಳಿದ್ದೇವೆ ಅಂದರೆ ಇದು ಯಾರ್ಯಾರು ಕಾರಣ ಮತ್ತು ಇದು ಈ ರೀತಿ ಫ್ಲಡ್ಡಿಂಗನ್ನು ಇನ್ ಫ್ಯೂಚರ್ನಲ್ಲಿ ಆಗದೆ ಇರಲಿಕ್ಕೆ ನಾವು ಏನೇನು ಕ್ರಮವಹಿಸಬೇಕು ಅಂತ ಹೇಳೋದು ಕೂಡ ಈ ವರದಿಯಲ್ಲಿ ನಾವು ತೋರಿಸಿದ್ದೇವೆ ಸೊ ಇದರ ಬಗ್ಗೆ ನಾವು ಅದಕ್ಕೆ ಪೂರಕವಾಗಿ ಸುಮಾರು ಒಂದು ನಲವತ್ತು ಫೋಟೋಗ್ರಾಫ್ಗಳನ್ನು ಹಾಕಿದ್ದೇವೆ ಆ ಫೋಟೋಗ್ರಾಫ್ಗಳನ್ನು ನೋಡಿ ಹೇಗೆ ಒಂದು ರಾಜಕಾಲುವೆ ಮೇಲೆ ಪೈಪುಗಳಾದೋಗ್ತಿದ್ದಾವೆ ನೀವು ನೋಡಿದರೆ ಇಲ್ಲಿ ನೋಡಿ ಯಾವ ರೀತಿಯಲ್ಲಿ ನೋಡಿ ಇಲ್ಲಿ ಮನೆಗಳಿಗೆ ನೀರು ನುಗ್ಗಿದ ಕುರುವುಗಳನ್ನು ಕಾಣ್ತಾ ಇದೆ ನೋಡಿ ಇದು ವಿಭೂತಿ ಕೆರೆಯಲ್ಲಿ ಇಲ್ಲಿ ನೋಡಿ ಕಂಪ್ಲೀಟ್ ಬಂದ್ ಮಾಡಿದ್ದಾರೆ ಬಾ ಅವರು ಗೇಟೇ ಹಾಕಿಬಿಟ್ಟಿದ್ದಾರೆ ಅಂದರೆ ಒಂಥರ ಸೊ ಇಲ್ಲಿ ನೀವು ಹೋಗ್ತಾನೆ ಇಲ್ಲ ಆಮೇಲೆ ನೀವು ನೆಹರೋಂಗ್ ಡ್ಯಾಂಗ್ ಆಫ್ ಪಿಚ್ಚರ್ಸ್ಗಳನ್ನೆಲ್ಲ ನಾವು ಇಲ್ಲಿ ತೋರಿಸಿದ್ದೇವೆ ನೋಡಿ ಇಲ್ಲಿ ಎರಡಡಿ ನೀರಲ್ಲಿ ಹೋಗ್ತಾ ಇದ್ದೀವಿ ಇಪ್ಪತ್ತು ಇಪ್ಪತ್ತೈದು ಅಡಿ ಕಾಲುವೆಗಳು ಬರೀ ಎರಡಡಿ ಅಗಲದಲ್ಲಿ ಹೋಗೋ ರೀತಿಯಲ್ಲಿ ಕೇರ್ಪುರಂನಲ್ಲಿ ಮಾಡಲಿಲ್ಲ ನೋಡಿ ಇಷ್ಟು ಪೈಪ್ಗಳು ರಾಜಕಾಲುವೆ ಮೇಲೆ ಹೋದರೆ ಹೇಗೆ ಅಲ್ಲಿ ಬ್ಲಾಕ್ ಆಗೋದು ಹಾಗೆ ಆಗ್ತದೆ ನೋಡಿ ಇದು ನಿಮ್ಮದು ಎಫ್ಸಿಲೋನ್ ಇಲ್ಲಿವರೆಗೆ ಅತ್ ಹದಿನೈದು ಇಪ್ಪತ್ತಡಿ ನೀರಲ್ಲಿ ಬರೋ ನೋಡಿ ಎಫ್ಸು ಲೋನ್ ಹತ್ರ ಬಂದರು ಆಮೇಲೆ ಬಿ ಬಿ ಎಂ ಪಿ ಅವರು ಅಂತ ಹೇಳಿದ್ರು ನೋಡಿ ಬರೀ ಒಂದು ತೂತು ಮಾಡಿ ಹೋಗಿದ್ದಾರೆ ಕುಲಪಡಿಸಲು ಇನ್ನು ಇದನ್ನು ಇದನ್ನು ಕುಲಪಡಿಸಿದರೆ ಮಾತ್ರ ಈಗ ಸಡನ್ಲಿ ಮಳೆ ಬಂದರೆ ಅಗೇನ್ ಆಗ್ತದೆ ಎ ಮೇ ಇಲ್ಲಿ ನೋಡಿ ಸ್ಪೇಸ್ ಎಲ್ಲ ಡಬ್ಬರಿಗಳಿದ್ದಾವೆ ಪೈಪ್ಗಳು ಹೋಗ್ತಾ ಇದ್ದಾವೆ ಇದು ಡೈವರ್ಟೆಡ್ ರೂಟ್ ಇದು ಸೊ ಈ ರೀತಿ ಇದರಲ್ಲಿ ನಾವು ಬಹಳಷ್ಟು ಚಿತ್ರಗಳು ಪಿಕ್ಚರ್ಗಳು ವಿಡಿಯೋಗಳು ಎಲ್ಲವನ್ನು ರೆಡಿ ಮಾಡಿ ನೋಡಿ ಇಲ್ಲಿ ನೋಡಿ ಕಸವನಹಳ್ಳಿಂದ ಹೋಗೋಂಥ ತೂಪ ತೂಬತ್ರನೇ ಇವರು ಪಂಚಾಯತ್ನವರು ಟ್ಯಾಂಕ್ ಕಟ್ಟಿದ್ದಾರೆ ಸೊ ದೆರ್ ಈಸ್ ನೋ ರಾಜಕಾಲುವೆಗಿನೇ ಮನಲೆ ನೋಡಿ ಇದು ಇಕೋ ಸ್ಪೇಸ್ ಹತ್ರ ಸರ್ವೆ ನಂಬರ್ ಅರವತ್ತೆಂಟರಲ್ಲಿ ಹಾದು ಹೋಗ್ತಿರುವಂಥ ಈ ರಾಜಕಾಲುವೆ ನೀರನ್ನು ಇಲ್ಲಿ ಬ್ಲಾಕ್ ಮಾಡ್ತಾರೆ ಹಾಕಿ ಹಿಂಗೆ ಹೋಗಬೇಕಾಗಿರೋದು ಹಾಂ ಇಲ್ಲೆಲ್ಲ ಬಿಲ್ಡಿಂಗ್ಗಳು ಹೋಗ್ಬಿಟ್ಟು ಸೊ ಈ ಎಲ್ಲ ವಿಷಯಗಳ ಬಗ್ಗೆ ನಾವು ಮುಖ್ಯಮಂತ್ರಿ ಅವರಿಗೆ ಮುಖ್ಯಮಂತ್ರಿಯವರು ಭಾಳ ತಾಳ್ಮೆಯಿಂದ ನಮ್ಮನ್ನು ಮಾತಾಡಿಸಿದ್ದಾರೆ ಆಮೇಲೆ ಅವರು ಹೇಳಿದರೆ ನಾವು ಒಂದು ಹೈ ಲೆವೆಲ್ ಎನ್ಕ್ವೈರಿ ಇದನ್ನು ಮಾಡಿಸ್ತೇವೆ ಖಂಡಿತವಾಗಿ ಮಾಡಿಸ್ತೇವೆ ಆಮೇಲೆ ಆ್ಯಕ್ಷನ್ ಟೇಕನ್ ವಿಲ್ ಬಿ ಇಂಟಿಮೇಟೆಡ್ ಅಂತ ಹೇಳಿದ್ದಾರೆ ವಿಸ್ತಾರ ನ್ಯೂಸ್ ನಿಖರ ಜನಪರ